ಹಾಂ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಮ್ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ ಕಾಂತಾರ ಸಿನ್ಮಾ ಕಾಂತಾರ ಸಿನ್ಮಾ ರಾಜ್ಯಾದ್ಯಂತ ಜೊತೆಗೆ ಬೇರೆ ಬೇರೆ ಒಂದು ರಾಜ್ಯಗಳಲ್ಲೂ ಮತ್ತು ಔಟ್ ಆಫ್ ಕಂಟ್ರಿಲೂ ಕೂಡ ಒಳ್ಳೆಯ ಒಂದು ಪ್ರದರ್ಶನ ಕಾಣ್ತಾ ಇದೆ ಅದು ಮುಖ್ಯವಾಗಿ ಬೆಂಗಳೂರು ಸಿಟಿ ಮತ್ತು ಕರ್ನಾಟಕದಲ್ಲಂತೂ ಟಿಕೆಟ್ ಸಿಗದೇ ಇರೋ ರೀತಿಯಲ್ಲಿ ಸಿನಿಮಾ ಚಿತ್ರಮಂದಿರಗಳು ಫಿಲ್ ಆಗ್ತಾ ಇದ್ದಾವೆ ಟಿಕೆಟ್ಗಳು ಸಿಗ್ತಾನೇ ಇಲ್ಲ ಥಿಂಕ್ ರಿಲೀಸ್ ಆಗಿ ಸುಮಾರು ಈ ಒಂದು ನಾಲ್ಕೈದು ದಿನ ಆದರೂ ಕೂಡ ಇನ್ನೂ ಜನಗಳು ಥಿಯೇಟ್ರಿಗೆ ಬರ್ತಾನೆ ಇದ್ದಾರೆ ಕಾರಣ ಏನಂತಂದರೆ ಸಿನಿಮಾದಲ್ಲಿ ಆ ಒಂದು ಕ್ವಾಲಿಟಿನ ಕೊಟ್ಟಿದ್ದಾರೆ ಆಮೇಲೆ ಮ್ಯೂಸಿಕ್ ಆದರೂ ಆಗಿರ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಒಳ್ಳೆ ರೀತಿಯ ಒಂದು ಟಾಪ್ ನಾಸ್ ಕೆಲಸ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಜನಗಳು ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ ಸೊ ಆಮೇಲೆ ಅಂದರೆ ಪಬ್ಲಿಸಿಟಿನೂ ಅದೇ ರೀತಿಯಲ್ಲಿ ಮಾಡಿದ್ದಾರೆ ಪ್ರಮೋಷನ್ ಕೂಡ ಅದೇ ರೀತಿಯಲ್ಲಿ ಹೊಂಬಳೆ ಅವರು ಮಾಡ್ತಿದ್ದಾರೆ ಯಾವುದೇ ರೀತಿಯ ಒಂದು ಕಡಿಮೆ ಅಂತೂ ಮಾಡಿಲ್ಲ ಸೊ ಅದರಲ್ಲಿ ಹೊಂಬಳೆ ಅವರಿಗೆ ಒಂದು ದೊಡ್ಡ ಒಂದು ಸಲ್ಯೂಟು ಮತ್ತು ಆ ಒಂದು ಪ್ರೊಡಕ್ಷನ್ ಹೌಸಿಂದ ಬೇರೆ ಬೇರೆ ಪ್ರೊಡಕ್ಷನ್ ಹೌಸ್ಗಳು ಯಾವ ರೀತಿನಲ್ಲಿ ಪ್ರಮೋಷನ್ ಮಾಡಬೇಕು ಮತ್ತು ಯಾವ ರೀತಿಯ ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು ಮತ್ತು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಬೇಕು ಅಂತ ಕಲ್ತ್ಕೊಬೇಕು ಅವ್ರನ್ನ ನೋಡಿ ಸೊ ಅದು ಸ್ವಲ್ಪ ಹೊಂಬಳಿಯವರು ಕೂಡ ಬೇರೆ ಬೇರೆ ಒಂದು ಪ್ರೊಡಕ್ಷನ್ ಹೌಸ್ಗಳಿಗೆ ಇದನ್ನು ತಿಳಿಸಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಕನ್ನಡ ಸಿನಿಮಾ ಅಂತ ಹೇಳ್ತೀನಿ ಯಾಕಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಒಂದು ಸಿನ್ಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಆ ಸಿನಿಮಾನ ಜನಗಳಿಗೆ ಹೇಗೆ ತಲುಪಿಸ್ತೀರಾ ಮತ್ತು ಆ ಒಂದು ಹೈಪ್ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ಒಂದು ದೊಡ್ಡ ವಿಷಯ ಆಗುತ್ತೆ ಯಾಕಂದರೆ ಸಿನಿಮಾಗಳು ಸುಮಾರು ಸಿನಿಮಾಗಳು ಒಳ್ಳೆಯ ಸಿನಿಮಾಗಳು ಕೂಡ ಸೋತಿದ್ದಾವೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಸೊ ಆದರೆ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಮತ್ತು ಸಿನಿಮಾಗೆ ಹೈಪ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಒಂದು ದೊಡ್ಡ ದೊಡ್ಡ ತುಂಬ ಒಂದು ದೊಡ್ಡ ಕಲೆ ಅಂತಲೇ ಹೇಳ್ಬೋದು ಸೊ ಅದು ನಮ್ಮ ಪ್ರೇಮ್ ಸರ್ ಅವ್ರು ಮಾಡ್ತಾರೆ ಅದು ಬಿಟ್ಟರೆ ನನಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಪಾಸಿಟಿವ್ ವೇನಲ್ಲಿ ಅವರು ಒಂದು ಈ ಥರ ಒಂದು ಸಿನಿಮಾಗೆ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಮಾಡ್ತಾರೆ ಹೈಪ್ನ ಕ್ರಿಯೇಟ್ ಮಾಡ್ತಾರೆ ಸೊ ಅದು ನನಗೆ ಇಷ್ಟ ಆಯಿತು ಐ ಮೀನ್ ರೀಸೆಂಟಾಗಿ ನಾನೊಂದು ವಿಡಿಯೋ ಮಾಡಿದ್ದೆ ಸೊ ಇಷ್ಟೊಂದು ಅಂದರೆ ಓವರ್ ಹೈಪ್ ಆಯ್ತಾರ ಅಂತ ನಾನು ಹೇಳಿರೋದೇನಂತಂದರೆ ಕನ್ನಡ ಸಿನ್ ಬೇರೆ ಸಿನಿಮಾಗಳಿಗೂ ಕೂಡ ಜನಗಳು ಹೋಗಲಿ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದೆ ಬಿಟ್ಟರೆ ಅದನ್ನು ಕಾಂತರ ಕಾಂತಾರ ಹೇಳಬೇಕು ಅಂತ ನನಗೆ ಯಾವುದೇ ಉದ್ದೇಶ ಇಲ್ಲ ಯಾಕಂದರೆ ಆ ಸಿನಿಮಾದಲ್ಲಿ ನಾನು ಫಸ್ಟಿಗೆ ಹೇಳಿದ್ದೀನಿ ನನಗೆ ಆ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅನಿಸಿದೆ ಅಂದರೆ ನನಗೆ ಆಚರಣೆ ಎಲ್ಲ ಏನಿದೆ ಅದನ್ನು ನಾನು ಲೈವ್ ಆಗಿ ಡೈರೆಕ್ಟಾಗಿ ನೋಡಬೇಕು ಅನ್ನೋ ಒಂದು ಮಟ್ಟಕ್ಕೆ ನನಗೆ ಆ ಒಂದು ಚಿತ್ರ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಹೇಳಿದ್ದೀನಿ ಅದರಲ್ಲಿ ಅರ್ಥ ಮಾಡ್ಕೊಬೇಕು ನನಗೆ ಸಿನಿಮಾ ಇಷ್ಟ ಆಗಿದೆಯಾ ಅಥವಾ ಆಗಿಲ್ವಾ ಅನ್ನೋದ್ರ ಮೇಲೆ ನೀವು ಕಮೆಂಟ್ ಮಾಡಬೇಕಾಗತ್ತೆ ನಾನು ಕಮೆಂಟ್ ಕೂಡ ಆಫ್ ಮಾಡಿದ್ದೀನಿ ಕಾರಣ ಯಾಕಂತಂದರೆ ಅದು ಅಂದರೆ ನೀವು ಏನೇ ಕಮೆಂಟ್ ಮಾಡಿದ್ರೂ ಕೂಡ ನಾನು ತೊಗೊತೀನಿ ಆದರೆ ಕೆಟ್ಟ ಪದಗಳು ಯೂಸ್ ಮಾಡೋದಿದೆಯಲ್ಲ ನನಗೂ ಬರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅದಕ್ಕೋಸ್ಕರ ನಾನು ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದೀನಿ ನನಗೇನು ಚಿತ್ರದ ಮೇಲೆ ಯಾವುದೇ ರೀತಿಯ ಒಂದು ದ್ವೇಷ ಅಥವಾ ಏನು ಉರಿ ಏನಿಲ್ಲ ಯಾಕಂದರೆ ಅದನ್ನು ಕನ್ನಡ ಸಿನಿಮಾನೆ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಸಿನಿಮಾಗಳು ಒಳ್ಳೆಯ ಸಿನಿಮಾಗಳು ಕೂಡ ಬಂದಿದ್ದಾವೆ ಅದನ್ನು ಕೂಡ ನೋಡಿ ಅನ್ನೋ ಅರ್ಥದಲ್ಲಿ ಹೇಳಿದ್ದೀನಿ ಅದನ್ನು ನೀವು ಬ್ಯಾಡಾಗಿ ಅರ್ಥ ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಕಾಂತರ ಸಿನಿಮಾದ ಅದೇ ಹೇಳೋಕ್ಕೆ ಬಂದೆ ನಾನು ತಿಂಗ್ ಪ್ಯಾನ್ ಇಂಡಿಯಾಕ್ಕೆ ರಿಲೀಸ್ ಮಾಡುವಂಥ ಒಂದು ಆಫರ್ಗಳು ಕೂಡ ಬರ್ತಾ ಇದೆ ಅಂತಂದರೆ ಬೇರೆ ಬೇರೆ ಒಂದು ರಾಜ್ಯದಲ್ಲಿ ಇರುವಂಥ ಡಿಸ್ಟ್ರಿಬ್ಯೂಟರ್ಗಳು ಹೊಂಬಳೆ ಒಂದು ಪ್ರೊಡಕ್ಷನ್ ಹೌಸ್ಗೆ ತಿಂಗೆ ಅಪ್ರೋಚ್ ಮಾಡ್ತಿದ್ದೆ ನಮ್ಮ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡಿ ತಿಂಕ್ ಸಬ್ ಸಬ್ಡೇಟಲ್ಲಿ ಹಾಕ್ಕೊಂಡು ನೋಡೋದಕ್ಕಿಂತ ಅವರವರ ಒಂದು ಭಾಷೆನಲ್ಲಿ ನೋಡಿದ್ರೇ ಆ ಒಂದು ಏನೇನು ರೀಚು ಮತ್ತು ಅರ್ಥ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಡಬ್ ಮಾಡಿಕೊಡಿ ಅಂತ ಕೇಳ್ತಿದ್ದಾರಂತೆ ಸೊ ಅದು ಇನ್ನೇನು ಸ್ವಲ್ಪ ದಿವಸದಲ್ಲಿ ಡಿಸ್ಕಷನ್ ಕಂಪ್ಲೀಟಾಗಿ ಅನೌನ್ಸ್ ಮಾಡ್ತಾರೆ ಬೇರೆ ಬೇರೆ ಒಂದು ಸ್ಟೇಟ್ ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಡಬ್ ಮಾಡ್ಬೋದು ತಮಿಳು ತೆಲುಗು ಮತ್ತು ಹಿಂದಿ ಮಲಯಾಳಂ ಅಲ್ಲೂ ಕೂಡ ಡಬ್ ಮಾಡಿ ರಿಲೀಸ್ ಮಾಡಿದ್ರೆ ಥೇಟ್ರಲ್ಲಿ ತಿಂಕ್ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾಗಂತೂ ಖಂಡಿತವಾಗ ಆಗೋಗುತ್ತೆ ಸೊ ಮೊದಲು ಇವರು ಅಂದ್ಕೊಂಡಿದ್ದೆಂದರೆ ನಮ್ಮ ನಾಡಿನ ಒಂದು ಕಥೆ ಏನಿದೆ ನಮ್ಮ ನಾಡಲ್ಲೇ ಹೇಳೋಣ ನಮ್ಮ ಭಾಷೆನಲ್ಲೇ ಹೇಳೋಣ ಅನ್ನೋ ಒಂದು ಇದರಲ್ಲಿ ಹೇಳಿದ್ದಾರೆ ಪ್ಯಾನ್ ಇಂಡಿಯಾಕ್ಕೆ ಹೋಗ್ದೇನೆ ಸೊ ಇವಾಗ ಒಂದು ಡಿಮ್ಯಾಂಡ್ ಬರ್ತಿದೆ ಅಂದರೆ ಅದನ್ನು ರೀಚ್ ಮಾಡಿಸೋದು ಮತ್ತು ಅದನ್ನು ಡಬ್ ಮಾಡಿ ಕೊಡೋದ್ರಲ್ಲಿ ಯಾವ ಒಂದು ಒಳ್ಳೆಯ ಇದು ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿರುವಂಥ ಕಲ್ಚರ್ನ ಬೇರೆ ಬೇರೆ ಜನಗಳಿಗೂ ಕೂಡ ಗೊತ್ತಾಗುತ್ತೆ ಸೊ ಈ ರೀತಿಯ ಸಿನಿಮಾಗಳು ಬರೀ ಕರಾವಳಿ ಕರ್ನಾಟಕ ಅಂತಲ್ಲ ಬೇರೆ ಬೇರೆ ಒಂದು ಸ್ಟೇ ಅಂದರೆ ನಮ್ಮ ಸ್ಟೇಟ್ನ ಪ್ರತಿ ಮೂಲೆಯಿಂದರೂ ಕೂಡ ಬಂದರೆ ಸಿನ್ಮಾ ನಿರ್ದೇಶಕರು ಏನಿದ್ದಾರೆ ಅವರು ತಂದರೆ ಐ ಥಿಂಕ್ ಕನ್ನಡ ಜನತೆ ಅದಕ್ಕೆ ನೋಡೋಕ್ಕೆ ಕಾತುರರಿಂದ ಕಾಯ್ಕೊಂಡು ಕೂತಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಹೇಳ್ತಾ ಇದ್ದೀನಿ ಕಾಂತರ ಸಿನ್ಮಾಗೆ ನನಗೆ ಯಾವುದೇ ರೀತಿಯ ಒಂದು ಬೇಜಾರಿಲ್ಲ ತುಂಬ ಒಳ್ಳೆಯ ಸಿನಿಮಾ ಹೋಗಿ ನೋಡಿ ಅದೇ ಸಿನ್ಮಾ ಏನು ನೋಡ್ತಾ ಇದ್ದೀರ ಅದರ ಜೊತೆಗೆ ಒಳ್ಳೆ ಸಿನಿಮಾಗಳು ಕೂಡ ನೋಡಿ ಗುರುಶೇಶ್ವರ ಸಿನ್ಮಾ ಕೂಡ ಒಂದು ಒಳ್ಳೆ ಸ್ಪೋರ್ಟ್ಸ್ ಮೇಲೆ ಬಂದಂಥ ಸಿನ್ಮಾ ಖೋ ಮೇಲೆ ಸೊ ಅದು ಕೂಡ ಒಂದು ಒಳ್ಳೆ ಸಿನಿಮಾನ ಅದಕ್ಕೂ ಕೂಡ ಹೋಗಿ ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಅದೇ ಅರ್ಥದಲ್ಲಿ ನಾನು ಕೂಡ ಆ ಒಂದು ಹಳೆ ವೀಡಿಯೋದಲ್ಲಿ ಹೇಳಿದೆ ಅದನ್ನು ಜನಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅದು ನಾನು ತಪ್ಪಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಈ ಇಷ್ಟ ಇಷ್ಟಪಡೋಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ನಮಸ್ಕಾರ